प्रिय वीक्षकरे राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि ईळु बीळु भूत वर्तमान भविष्य ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ india.com ಅಟ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ माजी श्री महर्षि वाल्मीकि पंगड़ निगम मंडली माजी नाम निर्देशित सदस्य माजी वेसिसन सोसाइटी हुरुळिकोप्प माजी अध्यक्ष कृषि उत्पन्न मारुकट्टे समितियल्लि एरडु बारी आय्के आगि ओंदु बारी माजी अध्यक्षरागि कूड सेवेयन्नु सल्लिसिदवरु हावेरी जिल्ला भारतीय जनता पार्टी प्रधान कार्यदर्शियागि एरडने अवधिगे प्रस्तुतवागि कार्यवन्न निर्वहिसुत्ता इद्दारे अदर जोतेगे ಮುಂಬರುವಂತ ಜಿಲ್ಲಾ ಪಂಚಾಯತಿ ಚುನಾವಣೆ ಸೌನೂರು ತಾಲೂಕು ಹುಳಿಕೊಪ್ಪ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಸುಮಾರು 1990 ರಿಂದ ಜನರ ಸೇವೆ ಜನಾರ್ದನ ಸೇವೆ ದರಿತು ತಮ್ಮಂತ ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನಪ್ರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಶಿವಪುತ್ರಪ್ಪ ಕಲ್ಕೋಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicianindia.com ಅಂಡ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಇವತ್ತುಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜಸೇವೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿದ್ದೀರಿ ಸಾಕಷ್ಟು ಚಿರಪರಿಚಿತರು ಸೌನೂರು ತಾಲೂಕಲ್ಲಾಗಿರಬಹುದು ಸಿಗ್ಗಾಂವ ತಾಲೂಕಲ್ಲಾಗಿರಬಹುದು ಅದರ ಜೊತೆಗೆ ತಮ್ಮ ಹುರುಳಿಕೊಪ್ಪ ಕ್ಷೇತ್ರದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಶಿವಪುತ್ರಪ್ಪ ನೀಲಪ್ಪ ಕಲ್ಕೋಟೆ ಅಂತ ಮಾಜಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಭಾರತೀಯ ಜಿಲ್ಲಾ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಾಮ ನಿರ್ದೇಶಿತ ಸದಸ್ಯರು ಬೆಂಗಳೂರು ಮತ್ತು ತಾಲೂಕು ಪಂಚಾಯತ ಈ ಸದಸ್ಯರಿದ್ದೆ ನಾಮ ನಿರ್ದೇಶಿತ ಮಾಜಿ ಸದಸ್ಯರು ಸರ್ ಈ ರಾಜಕೀಯ ರಂಗದಲ್ಲಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯದಲ್ಲಿ ಇದ್ದರು ಅಥವಾ ರಾಜಕೀಯ ಪ್ರೇರಣೆ ಯಾವ ರೀತಿ ಬಂತು ತಮಗೆ ರಾಜಕೀಯಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲ ನಾನು ಎಂಎ ಮುಗಿಸಿ ಬಂದ ತಕ್ಷಣ ಅದೇ ಊರಲ್ಲಿ ಇದ್ದೆ ನಾನು ಊರಲ್ಲಿ ಇದ್ದಲ್ಲಿ ಸೊಸೈಟಿ ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದ ತಕ್ಷಣ ನಾನು ಎಂಎ ಆಗಿತ್ತು ನೌಕರಿಗೆ ಹೋಗೋಣ ಆಸೆ ಇತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ರು ಬಂಗಾರಪ್ಪನವರ ಒಂದು ಶಿಷ್ಯರಾಗಿ ನಾವು ಮುಂದುವರಿದ್ವಿ ಮುಂದುವರಿದ ತಕ್ಷಣ ಮುಂದದು ಇದಕ್ಕೆ ನೌಕರಿಗೆ ಹೋಗ್ತಾ ಇರಲಿಲ್ಲ ಅದು ಆಸಕ್ತಿನೇ ಕಡಿಮೆ ಆಯಿತು ಮತ್ತೆ ಇಲ್ಲೆಲ್ಲ ಸಮಾಜಸೇವೆ ಮಾಡೋಕ್ಕಿಂತ ಈ ಜನರೊಳಗೆ ಕೂಡ ಬರ್ಕೊಂಡು ಬಂದರು ನೀವು ರಾಜಕೀಯಕ್ಕೆ ಬರುವಂತ ಸಂದರ್ಭದಲ್ಲಿ ಮತ್ತೆ ಈಗ ಪ್ರಸ್ತುತವಾಗಿ ತಮಗೆ ಒಂದು ರಾಜಕೀಯ ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಗುರುಗಳು ಅಂತ ಯಾರಿದ್ದಾರೆ ಸರ್ ನಮ್ಮಲ್ಲಿ ಆವಾಗಿನ ಟೈಮಲ್ಲಿ ಪಕ್ಕಿರಪ್ಪ ಹೊಸಳ್ಳಿ ಅಂತ ನಮ್ಮ ಗುರುಗಳು ಇದ್ದರು ಅವರು ಒಂದು ಏನೋ ಕೂಗು ಹಾಕಿದ್ರೆ ಇಡೀ ಊರ ಅವ್ರ ಮಾತು ಕೇಳ್ತಾ ಇತ್ತು ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಅವರು ಚುನಾವಣೆ ಮಾಡ್ತಾ ಇದ್ರು ಈಗಿನಂಗ ಇದ್ದಾರ ಇರಲಿಲ್ಲ ಬಹಳ ಒಳ್ಳೆ ರಾಜಕಾರಣಿಗಳಿದ್ರು ಅವರು ಬಹಳ ನಿಯತ್ತಾಗಿದ್ರು ಅಂತ ಒಂದು ಗರಡಿ ಮನೆಯಲ್ಲಿ ನಾವು ಬೆಳೆದಿದ್ವಿ ಈಗ ಸಹಕಾರಿ ರಂಗದಲ್ಲಿ ಕೂಡ ಗುರುತಿಸಿಕೊಂಡಿದ್ರಿ ಈಗ ವಿಎಸ್ಎಸ್ಎನ್ ಸೊಸೈಟಿ ಮುಖಾಂತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಅಲ್ಲಿ ತಮಗೆ ಯಾವೆಲ್ಲ ಒಂದು ರೈತರ ಪರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡುವಂತ ಅವಕಾಶಗಳು ಸಿಕ್ತು ನಾನು ಅಧ್ಯಕ್ಷದಲ್ಲಿ ರೈತರ ಸಮಸ್ಯೆ ಬಹಳ ಬರ್ತಿದ್ವು ಅಲ್ಲಿ ಅಂದ್ರೆ ಈ ಮಳೆ ಆದ ತಕ್ಷಣ ಆಗ ಆ ಟೈಮ್ನಲ್ಲಿ ಕಾಂಕ್ರೀಟ್ ರಸ್ತೆ ಇರಲಿಲ್ಲ ಕಾಂಕ್ರೀಟ್ ರಸ್ತೆ ಇಲ್ಲ ಅಂತ ಇವು ದಲಾಲರು 1 kg 2 kg ಕಡ್ತಾ ಅಂತ ಮಾಡ್ತಿದ್ರು ವೇಸ್ಟ್ ಅಂತ ಮಾಡ್ತಿದ್ರು ರೈತರು ಎಲ್ಲ ಬಂದು ದಾನ್ಲೆ ಮಾಡಿ ಪ್ರತಿಭಟನೆ ಮಾಡಿ ಅಂತಿದ್ರು ಆ ಟೈಮಲ್ಲಿ ರೈತರಿಗೆ ನಾವು ಬೆನ್ನಲ್ಲಿ ನಿಂತ್ಕೊಂಡು ದಲಾಲರಿಗೆ ಅವರೆಲ್ಲರಿಗೂ ಸಮಾಧಾನ ಪಡಿಸಿದ್ವಿ ರೈತರು ಬೆಳೆದಿರ್ತಾರಪ್ಪ ನೀವೆಲ್ಲ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ರೈತರಿಗೆ ಬೆನ್ನಲ್ಲಿ ನಿಂತ್ಕೊಂಡು ರೈತರಿಗೆ ನ್ಯಾಯ ಒದಗಿಸಿದ್ದೆ ಮತ್ತು ನಾ ಅಸೈಡ್ ಅಂತೇಳಿ ನಮ್ಮಲ್ಲಿ ಒಂದು 7 ಕೋಟಿ ರೂಪಾಯಿ ಗುಮ್ಮೆ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಅಸೈಡ್ ಅಂತ ಒಂದು ಯೋಜನೆ ತಂದರು ಇಡೀ ಮಾರ್ಕೆಟ್ ಪೂರ್ತಿ ಮಾರ್ಕೆಟ್ ಎಲ್ಲ ನಾವು ಕಾಂಕ್ರೀಟ್ ನಾನು ಅಧ್ಯಕ್ಷದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಎಲ್ಲನೂ ಮಾಡಲಿಕ್ಕೆ ನಮ್ಮ ನೀರಾವರಿ ಸಚಿವರಿದ್ದರು ಉಮೇಶ್ ಸಾಹೇಬರು ಆ ಟೈಮ್ನಲ್ಲಿ ಅವ್ರು ಭಾಳ ಒಂದು ಸಹಾಯ ಮಾಡಿದ್ರು ಅವರ ಒಂದು ಪ್ರೋತ್ಸಾಹದಿಂದ ಅವರ ಒಂದು ಸಹಾಯದಿಂದ ನಾನು ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗಿದೆ
ಖಂಡಿತ ಸರ್, ಈಗ ಬಹಳಷ್ಟು ಕೆಲಸ ಕಾರ್ಯಗಳು ಹೇಳಿದ ಹಾಗೆ ಮಾಡಿದಿರಿ, ಅದರಲ್ಲಿ ತಮಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಕೆಲಸ ಯಾವುದು ಅಂತ ತಾವು ಹೇಳ್ಬೋದು? ತೃಪ್ತಿ ಕೊಟ್ಟಂತ ಕೆಲಸ ಅಂದ್ರೆ ಏನಿದೆ, ಕಾಂಕ್ರೀಟ್ ಅಷ್ಟೇ ಅದಲ್ಲಿ ಊರಲ್ಲಿ ಅವ್ರು ಮೊದಲು ಎರಡು ಫುಟ್ ನಾವಲ್ಲಿ ಕಾಂಕ್ರೀಟ್ ಹಚ್ಚಿದ್ವಿ. ದೊಡ್ಡ ದೊಡ್ಡ ರೋಡಲ್ಲಿ ಬಂದು ಕುಶಕ ಕೆಲಸ ಮಾಡೋದು. ಇವತ್ತಿನ ಮಿತಿ ಒಳ್ಳೆ ನೀಟ್ ಅಂತ ರಸ್ತೆ, ಪ್ರತಿಯೊಬ್ಬರು ಅಂಗಡಿ ಮುಂದೂ ತಮ್ಮ ತಮ್ಮದೇ ಒಂದು ಅವ್ರದ್ದು ಇದಾಕಿದ್ರು ತಮ್ಮ ಸೇರ್ ಹಾಕಿ. ನಮ್ಮ ಎ ಪಿ ಎಂ ಸಿಂದ ನಾವು 30% ಅವ್ರದ್ದು, 70% ನಮ್ದು ಹಾಕಿ ಇಡೀ ರಸ್ತೆನ ಕಾಂಕ್ರೀಟ್ ರಸ್ತೆನ ಸಮತ ಮಾರ್ಕೆಟ್ ತುಂಬಾ ಅಭಿವೃದ್ಧಿ ಆಗಿದೆ. ಅದೊಂದು ದೊಡ್ಡ ಸಂತೋಷ, ಅದೊಂದು ದೊಡ್ಡ ಸಂತೋಷ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗ ಮುಂಬರುವಂತ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ತಾವು ಕೂಡ ಒಂದು ಪ್ರಬಲ ಒಂದು ಭಾರತೀಯ ಜನತಾ ಪಾರ್ಟಿಯಿಂದ ಮೀಸಲಾತಿ ಬಂದ್ರೆ ತಾವು ಕೂಡ ಆಕಾಂಕ್ಷಿದ್ದೀರಿ, ಯಾಕೆ ಜಿಲ್ಲಾ ಪಂಚಾಯತಿ ಬರಬೇಕು ಅಂತ ಅನಿಸ್ತದೆ ಸರ್? ಏನಿಲ್ಲ, ಇಲ್ಲಿವರೆಗೆ ನಾವು ಎ ಪಿ ಎಂ ಸಿ ಮತ್ತು ತಾಲೂಕು ಪಂಚಾಯತಿ ಮಾಡಿದ್ವಿ. ಮುಂದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳ ಒಂದು ಸಹಾಯದಿಂದ ಚುನಾವಣೆ ನಿಲ್ಬೋದು, ನಾವು ಗೆಲ್ಲಬಹುದು ಅಂತ ಆಸೆ ಇದೆ. ಜನರನ್ನು ಸೇವೆ ಮಾಡೋಕೆ ಒಂದು ಅನುಕೂಲ ಆಗ್ತೈತಿ ಹೆಚ್ಚಿನ ಪ್ರಮಾಣದಲ್ಲಿ. ಎಲ್ಲ ನಮ್ಮ ಜನಾಂಗ ಭಾಳ ಬಡವರಿದ್ದಾರೆ, ಎಲ್ಲರೂ ಸ್ವಲ್ಪ ಅವ್ರಿಗೆ ಏನಾದರೂ ಅನುಕೂಲ ಮಾಡೋಕೆ ಒಂದು ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡೋಕೆ ಅಂತ ಒಂದು ಆಸೆ ಇದೆ. ಈಗ ತಮ್ಮ ಕ್ಷೇತ್ರದ ಒಂದು ಜನಪ್ರಿಯ ನಾಯಕರು ಸಾಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ತಮ್ಮ ಕ್ಷೇತ್ರದಿಂದನೇ ಪ್ರತಿನಿಧಿಸ್ತಾರೆ. ಅವರ ಒಂದು ಈಗ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಅವಧಿಯಲ್ಲಿ ಏನೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಒಂದು ಬದಲಾವಣೆಗಳು ಆಯಿತು, ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು? ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗಿದೆ. ಇವತ್ತು ಇದು ಕೆರೆಗಳನ್ನು ನದಿಯಿಂದ ನೀರು ತುಂಬಂದು ಕೆರೆಗಳಿಗೆ ನೀರು ತುಂಬಿಸಿ ಪ್ರತಿಯೊಂದು ಕೆರೆಗಳಿಗೆ ಇವತ್ತು ನೀರು ತುಂಬಿದವು, ನೀರು ತುಂಬಿ ಬೋರ್ವೆಲ್ ರಿಚಾರ್ಜ್ ಆಗಿವು. ಎಲ್ಲಿ ನೋಡಿದ್ರೆ ಹೆಸರು ಕಾಣ್ತೈತೆ, ಬರಗಾಲ ಇದ್ದರೂ ಸಹಿತ 50% ನಮ್ದು ಹೆಸರು ಕಾಣ್ತೈತೆ. ಅದೊಂದು ದೃಷ್ಟಿಯಿಂದ ಮತ್ತು ನಮ್ದು ಯಾವುದೇ ರಸ್ತೆಗಳಿದ್ದರೂ ಸಹಿತ ಇವತ್ತು ಎಲ್ಲಿ ಹೋದ್ರು ಒಳ್ಳೆ ರಸ್ತೆಗಳದು ನಮ್ಮಲ್ಲಿ. ಮತ್ತು ಇವರು ಮುಖ್ಯಮಂತ್ರಿ ಆಗಿದ್ದ ಪೂರ್ವದಲ್ಲಿ ಸ್ವಂತ ದುಡ್ಡುಗಳನ್ನು ಸ್ವಂತ ಬಂಡವಾಳವನ್ನು ಹಾಕಿ ಎಲ್ಲ ಸಮಾಜದವರಿಗೂ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ಯಾರ. ಪ್ರತಿಯೊಂದು ದೇವಸ್ಥಾನ ಯಾವ ದೇವಸ್ಥಾನನೂ ಬಿಟ್ಟಿಲ್ಲ. ಮತ್ತು ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಸಮಾಜಕ್ಕೆ ಸ್ವಭಾವ ಬಂತು. 1 ಕೋಟಿ 50 ಲಕ್ಷ 25 ಲಕ್ಷ 15 ಲಕ್ಷ ಪ್ರತಿಯೊಂದು ಊರಿಗೂ ನಮ್ಮಲ್ಲಿ ಬೀರ್ಲಿಂಗೇಶ್ವರ 75 ಲಕ್ಷ, ವೀರ ಸೈವದ್ದು 50 ಲಕ್ಷ, ನಮ್ಮದು ವಾಲ್ಮೀಕಿ ಜನಾಂಗದ 50 ಲಕ್ಷ, ಎರಡು ಸಭಾಗಳು 50 ಲಕ್ಷ, ಇಲ್ಲಿ ಮಾರುತಿ ದೇವಸ್ಥಾನ ಒಂದು 15 ಲಕ್ಷ, ಹೀಗೆ ಯಾವ ಮತ್ತು ಸಿದ್ದರಾಮೇಶ್ವರ ಇವರು ಒಟ್ಟರದು ಸಿದ್ದರಾಮೇಶ್ವರ ಹರಿಜನರದು ಯಾವುದು ಯಾವ್ದು ಸಮಾಜನೂ ಬಿಟ್ಟು ಎಲ್ಲ ಸಮಾಜಕ್ಕೂ ಅವರು ಸ್ವಭಾವವನ್ನು ಹಾಕಿದ್ದಾರೆ. ಆ ಸಮಾಜದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದರೆ ಮತ್ತು ಈ ನಮ್ಮ ಹುಳಿಕುಪ್ಪೆ ಮೊದಲ ಅವರು 2008ಕ್ಕಿಂತ ಪೂರ್ವದಲ್ಲಿ ಇದನ್ನು ಬೇರೆ ಇತ್ತು, ಅಂದ್ರೆ ಅಡ್ಡಾಡಕ್ಕೆ ಬಿಡ್ತಿರಲ್ಲ, ಭಯಂಕರ ಜನರಿಗೆ ತೊಂದರೆ ಇತ್ತು. ಇವತ್ತು ಎಲ್ಲಿ ನೋಡಿದ್ರು ಪಕ್ಕ ಕಟ್ಟರ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಪಡಿಸ್ಯಾರ, ಅವ್ರು ಬಂದ ಮೇಲೆ ಭಯಂಕರ ಅಭಿವೃದ್ಧಿ ಆಗಿದೆ. ಆ ಒಂದು ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಆದ್ಮೇಲೆ ಮತ್ತಷ್ಟು ನಮ್ಗೆ ಇಲ್ಲಿ ನೀರು ನೀರಾವರಿ ಮಾಡಿದ್ರು. ಮೈಸೂರಿಂದ ಬಂಕಾಪುರಕ್ಕೆ ನೀರು, ಬಂಕಾಪುರ ನೀರು ತೊಗೊಂಡು ಒಂದು 400 ಎಕರೆ ನೀರು ನೀರಾವರಿ ಮಾಡಿ ಅದು ಇಸ್ರೇಲ್ ಟೈಪ್ ಮಾದರಿ ಟೈಪ್ ಅವ್ರು ನೀರಾವರಿ ಮಾಡಿದ್ದಾರೆ. ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಅವ್ರದ್ದು. ಖಂಡಿತ ಸರ್, ಈಗ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ವಿಚಾರವಾಗಿ ತಮ್ಮನ್ನು ಕೇಳೋದಾದ್ರೆ ಈ ಒಂದು ಹುರುಳಿಕೊಪ್ಪ ಕ್ಷೇತ್ರದಲ್ಲಿ ಕ್ಷೇತ್ರದ ಬಗ್ಗೆ ತಮಗೆಷ್ಟು ಮಾಹಿತಿ ಇದೆ, ಎಷ್ಟು ಹಳ್ಳಿಗಳು ಬರ್ತದೆ ಆ ಕ್ಷೇತ್ರದಲ್ಲಿ, ಮತ್ತೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಮತ್ತೆ ಆ ಕ್ಷೇತ್ರದಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆ ಯಾವ ರೀತಿ ಇದೆ? ನಮ್ಮ ಕ್ಷೇತ್ರದಲ್ಲಿ ಹುರುಳಿಕೊಪ್ಪ ಕ್ಷೇತ್ರಕ್ಕೆ 16 ಹಳ್ಳಿ ಬರ್ತದೆ. 16 ಹಳ್ಳಿಯಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳಂದ್ರೆ ನಮ್ಮ ಕೆಳಗಿನ ಭಾಗ ಅಂದ್ರೆ ನೆರವಲೆಕಾರಿಂದ ಈಗ ಇದ್ದಲ್ಲ ಹಿಂದೆ ಅಂದ್ರೆ ಯಾರು ನಮ್ಮ ಹುರುಳಿಕುಪ್ಪಿ ಇದು ನಮ್ಮ ಹುರುಳಿಕುಪ್ಪಿ ಜಿಲ್ಲಾ ಪಂಚಾಯತಿ ಹಾವೇರಿಯಲ್ಲಿ ಮತ್ತು ಹುರುಳಿಕುಪ್ಪಿ ಎರಡು ಕೂಡಿದವು. ಹುರುಳಿಕುಪ್ಪಿದು ಒಳ್ಳೆ ರಸ್ತೆಗಳು ಚೆನ್ನಾಗಿದ್ದವು. ಈ ಕೆಳಗಿನ ಭಾಗ ಹುರುಳಿಕುಪ್ಪಿ ಬಿಟ್ಟರೆ ಕೆಳಗಿನ ಭಾಗ ಹಾವೇರಿ ಭಾಗಕ್ಕೆ ಕಾನ್ಸ್ಟೇಷನ್ಗೆ ಹೋದಾಗ ಅಲ್ಲಿ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಅಷ್ಟು ಆಗಿಲ್ಲ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಭಿವೃದ್ಧಿ ಪಡಿಸ್ಬೇಕಾಗತ್ತೆ. ಮತ್ತು ಎಲ್ಲ ನಾವು ಹಳ್ಳಿ ಎಲ್ಲ ಜನಾಂಗಕ್ಕೆ ನಾವು ಬರೀ ಎಷ್ಟು ಜನಾಂಗಕ್ಕೆ ಅಷ್ಟೇ ಮೀಸಲಲ್ಲ, ಎಲ್ಲ ಜನಾಂಗ ಬಿಟ್ಟು ಬರ್ಕೊಂಡು ಎಲ್ಲ ಜನರು ಬಿಟ್ಟು ಒಳ್ಳೆ ಒಂದು ಸಂಬಂಧ ಇದೆ. ಕ್ಷೇತ್ರದಲ್ಲಿ ಎಲ್ಲ ಕಡೆ ಚಿರಪರಿಚಿತರು, ಎಲ್ಲ ಕಡೆ ಎಲ್ಲ ಜನಾಂಗದ ನನ್ನ ಪ್ರೀತಿ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಈಗ ಹೋಗಿ ತಾವು ಕೂಡ ನಾನು ಜಡಪಿಗೆ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದಾಗ ಜನರ ಒಂದು ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಸರ್? ಜನರು ನಮ್ಗೆಲ್ಲ ಭಾಳ ಪ್ರೀತಿ ಇದೆ, ಮಾಡಿ ನೀವು ಮಾಡಕಟ್ಟಿಲ್ಲ ಮಾಡ್ಬೇಕು ನಿಮ್ಮ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ನಾಳೆ ನಮ್ಮ ಪಕ್ಷದ ಟಿಕೆಟ್ ಪಕ್ಷ ತೀರ್ಮಾನ ಏನು ಮಾಡ್ತಾರೆ ಆ ತೀರ್ಮಾನ ನಾವು
ಮೀಸಲಾತಿ ಬಂದ್ರೆ ಪಕ್ಷದ ತೀರ್ಮಾನ ಪಕ್ಷ ಟಿಕೆಟ್ ಕೊಟ್ಟರೆ ನಾವು ಸ್ಪರ್ಧೆ ಮಾಡ್ತೀವಿ. ತಾವು ಒಂದು ವಾಲ್ಮೀಕಿ ಶ್ರೀ ಮಹರ್ಷಿ ವಾಲ್ಮೀಕಿ ಪಂಗಡಗಳ ನಿಗಮದ ಒಂದು ನಾಮನಿರ್ದೇಶಿತ ಸದಸ್ಯರಿದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಒಂದು ಬದಲಾವಣೆ ಮಾಡುವಂತದ್ದು ಸಮಾಜಕ್ಕೆ ಏನು ಅವಕಾಶಗಳು ಸಿಕ್ತು ಅಂತ ನಮಗೆ ನಮ್ಮಲ್ಲಿ ನೋಡಿ ಇವತ್ತು ಗಂಗಾ ಕಲ್ಯಾಣ ಸಾಕಷ್ಟು ಗಂಗಾ ಕಲ್ಯಾಣ ಬಂದವು, ಬೈಕ್ಗಳಂತ ಬಂದವು, ಮತ್ತು ಈ ಇವರಿಗೆ ಯುವಕರಿಗೆ ಕಾರಿನ ಒಂದು ಸ್ಕೀಮ್ ಇತ್ತು, ಮತ್ತು ಭೂ ಒಡೆತನದಲ್ಲಿ ಅವರಿಗೆ ಜಮೀನು ಕೊಡಿಸಿದ್ವಿ. ಎಲ್ಲ ಆಯಾ ಊರಿಗೆ ನಾವು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ದೊಡ್ಡ ಒಂದು 300-400 ಲಿಸ್ಟ್ ಮಾಡಿಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವನ್ನೆಲ್ಲಗಳನ್ನ ನಾವು ಅನುಷ್ಠಾನಕ್ಕೆ ತರಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಈ ಸಿದ್ದರಾಮಯ್ಯ ಬಂದ ತಕ್ಷಣ ಒಂದಿಷ್ಟು ನಿಲ್ಲಿಸಿದ್ರು, ಮೊದಲೇನಾದ್ರಲ್ಲ ಆಗಿದ್ರು. ಇದೆಲ್ಲ ಕೆಲಸ ಕಾರ್ಯಗಳು ಆಯ್ತು. ಸರಿ, ಈಗ 1990ರಿಂದ ರಾಜಕೀಯ ಜೀವನ ಪ್ರವೇಶವಾಯಿತು. ಅವಾಗಿನಿಂದ ಸನ್ಮಾನ್ಯ ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಅವಾಗಿನಿಂದ ರಾಜಕಾರಣವನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಬಂದ್ರಿ. ಆಗಿನ ಒಂದು ರಾಜಕಾರಣದ ಪರಿಸ್ಥಿತಿ, ಆಗಿನ ಒಂದು ರಾಜಕಾರಣ ಮತ್ತೆ ಈಗಿನ ಒಂದು ರಾಜಕಾರಣಕ್ಕೆ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಅವಾಗಿನ ರಾಜಕಾರಣ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಈಗ ನಾವು ಪ್ರತಿ ನಾವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ನಮ್ಮ ಜನ ಸ್ಪಂದನೆ ಆಗಿತ್ತು. ಹೇಗಿತ್ತಪ್ಪ ಅಂದ್ರೆ ಈಗ ಒಂದು ಮನೆಯಲ್ಲಿ ಅರ್ಧ ಮೂಳು ಎರಡು ಜನ ಇದ್ರಪ್ಪ ಅಂದ್ರೆ ಒಬ್ಬ ಹಿರಿಯನಿಗೆ ಹೋಗಿ ನಾವು ಹಿಂಗೆ ಐದಪ್ಪ ಇದು ಮಾಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಅವ್ರು ನಮ್ಮ ಕರೆಯೋಗಿ ಕೊಟ್ಟು ಕೆಲಸ ಮಾಡ್ತಾ ಇದ್ರು. ಈಗಿನ ಪರಿಸ್ಥಿತಿ ಆಗಿಲ್ಲ. ನಮ್ಮ ಅಣ್ಣಗೆ ಯಾಕೆ ಹೇಳಿದ್ವಿ, ತಮ್ಮಗೆ ಯಾಕೆ ಹೇಳಿಲ್ಲ? ಈಗ ಒಂದು ಮನೆಗೆ ಅಣ್ಣ ತಮ್ಮ ಎರಡು ಜನ ಇರ್ತಾರೆ. ನಾವು ಅಣ್ಣಗೆ ಹೇಳಿ ಬಂದ್ವಿ ಮನೆ ಯಜಮಾನ ಹೇಳಿದೆಲ್ಲ ನಡೀತಪ್ಪ ಅಂದ್ರೆ, ಈಗ ಆ ಅಣ್ಣನ್ ಬಿಟ್ಟು ತಮ್ಮಗೆ ಹೇಳಿಲ್ಲಪ್ಪ ಅಂದ್ರೆ ಏ ಅವಂಗ ಹೇಳ ನನಗೆ ಯಾಕೆ ಹೇಳಿಲ್ಲ? ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಇದೆ. ಆ ಒಳ್ಳೆ ಇದು ಒಳ್ಳೇದಿತ್ತು ಆ ಟೈಮ್ನ ರಾಜಕೀಯ. ಈಗ ಪರಿಸ್ಥಿತಿ ಹಂಗಿಲ್ಲ. ಮನೆ ಮನೆಗೆ ನಾಯಕರಾಗಿದ್ದಾರೆ, ಲೀಡರ್ ಆಗಿದ್ದಾರೆ, ಪ್ರತಿಯೊಬ್ಬರು ಹಿರಿಯತನ ಮಾಡೋದು. ಸರ್, ಈಗ ಈಗಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಒಂದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ಮೌಲ್ಯ, ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ, ಸಿದ್ಧಾಂತದ ರಾಜಕಾರಣ ಇಲ್ಲ ಒಂದ್ ಕಡೆ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ತಮ್ಗೆ? ಹೌದು, ಓಕೆ. ಅದು ಈಗ ನಾವು ಈಗಿನ ರಾಜಕಾರಣ ಬಂದ್ರೆ ಕಮರ್ಷಿಯಲ್ ಆಗಿಬಿಟ್ಟಿದ್ರಿ. ಮೊದಲು ಏನಪ್ಪ, ನಾವು ಜಿಲ್ಲಾ ಪಂಚಾಯತಿ ತಾಲೂಕು ಸದಸ್ಯ ಇದ್ರೆ ಜನರ ಸೇವೆ ಮಾಡಪ್ಪ ಅನ್ನೋ ಒಂದು ಇದ್ವಿ. ಈಗ ಆಗಿಲ್ಲ. ನಾವು 50-70 ಲಕ್ಷ ಕೋಟಿ ಗಂಟಲೆ ಹಾಕಿ ದುಡ್ಡು ಹಾಕಿ ಆ ದುಡ್ಡು ಹೆಂಗ್ ತೆಗಿಯಬೇಕಪ್ಪ ಅನ್ನೋಂತ ವಿಚಾರ ಈಗಿನ ಜನರಿಗಿದೆ. ಅದು ನಾವು ಸೇವಾ ಮಾಡೋಕ್ಕಪ್ಪ ನಾವು ಮುನ್ನೋಗಿ ಜನರಿಗೆ ಆ ದುಡ್ಡು ಇಲ್ಲ ಅಂದ್ರೆ ಜನರನ್ನು ಮಾಡಕ್ ಚುನಾವಣೆ ಮಾಡೋದಲ್ಲ. ಅವರು ದುಡ್ಡು ಹಾಕಿದಾಗ ಅಂದ್ರೆ ಚುನಾವಣೆ ಆಗೋದಲ್ಲ. ಈ ಕಮರ್ಷಿಯಲ್ ರಾಜಕಾರಣ ಬಂದ್ಬಿಟ್ಟಿದೆ. ಈಗ ಜನಪ್ರತಿನಿಧಿಗಳು ಸರಿ, ಈಗ ಚುನಾವಣೆ ಬಂದಾಗ ಮಾತ್ರ ಪಕ್ಷಗಳಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳಿರ್ತದೆ, ಒಂದು ಪೈಪೋಟಿ ಕೂಡ ಇರ್ತದೆ. ಸೋಲು ಗೆಲುವು ನಂತರ ಒಂದು ಆ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಒಂದು ಸಮಾಜವನ್ನ, ಎಲ್ಲ ಒಂದು ಹೂಟ್ ಹಾಕಿದವರು ಹಾಕದೆ ಇರೋರು ಎಲ್ಲರಿಗೂ ಕೂಡ ನಮ್ಮವರು ಅನ್ನೋ ಒಂದು ಭಾವನೆಯಿಂದ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರೆ ಕೆಲವೊಂದು ಈಗ ಟಾರ್ಗೆಟ್ ಮಾಡ್ಬಿಡ್ತಾರಲ್ಲ ಸರ್, ಇವರು ನಮ್ಗೆ ಹೂಟ್ ಹಾಕಿಲ್ಲ ಅಂತ ಅನ್ನೋ ಒಂದು ಸ್ಥಿತಿ ಕೂಡ ಜನಪ್ರತಿನಿಧಿಗಳು ಇದ್ದಾರೆ. ಹಿಂಗೆ ಇದ್ದಾಗ ಒಂದು ಸಮಾಜದಲ್ಲಿ ಒಡಕು ಅನ್ನೋದು ಬರುತ್ತಲ್ಲ ಸರ್. ಆ ಸಮಾಜದಿಂದ ಚುನಾವಣೆ ಮಾಡ್ತಾ ಇದ್ದವರಿಗೆ ಕೆಲವೊಂದು ಮತ್ತೆ ಅವರು ಪಕ್ಷದಿಂದ ಗುರುತು ಮಾಡೇ ಮಾಡ್ತಾರೆ ಅಂತ ನಾವು ಆದಂಥವ್ರು, ನಾವು ಒಬ್ರು ಜನಪ್ರತಿನಿಧಿಗಳು ಆದಂಥವ್ರು ಅವರೆಲ್ಲ ನಾವು ಗುಡಿಸ್ಕೊಂಡು ಏನಪ್ಪ ಮಾಡಿದ್ದಾನೆ ಹೋಲಿ ಮುಂದಿನ ಇದಕ್ಕೆ ನಾವು ಮಾಡ್ಬೋದು ಅನ್ನೋಂಥ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಮಾಡಿದ್ರೆ ಒಳ್ಳೆಯದಾಗ. ಸರ್, ಈಗ ರಾಜಕೀಯ ಜೀವನದಲ್ಲಿ ಸಾಮಾನ್ಯ ಜೀವನದಲ್ಲಿ ಇರುವಾಗ ಸಾಕಷ್ಟು ನಿಮಗೆ ಟೀಕೆ ಟಿಪ್ಪಣಿಗಳು ಅವಮಾನಗಳು ಈ ರೀತಿ ಸಹಿಸಿಕೊಳ್ಳುವಂಥ ಪರಿಸ್ಥಿತಿಗಳು ಮತ್ತೆ ಸಾಕಷ್ಟು ಬರ್ತಾ ಇರ್ತದೆ, ಅದನ್ನ ಯಾವ ರೀತಿ ಎದುರಿಸ್ತೀರಿ ಅಂತ? ಈಗ ನಾವು ಪ್ರತಿನಿಧಿಗಳಿಗೆ ಅಂದ್ರೆ ಟೀಕೆಗಳು ಮತ್ತು ಹೊಗಳಿಕೆ ಎರಡೂ ಇರೋದೇ. ಅವನ್ನ ಎರಡೂ ಸಮಾನ ದೃಷ್ಟಿ ಇಟ್ಕೊಂಡು ಟೀಕಾ ಮಾಡ್ತಾನಪ್ಪ ಅಂದ್ರೆ ಅವ್ನು ಕೈ ಬಿಡಕ್ಕೆ ಆಗೋದಲ್ಲ. ಮುಂದಿನ ಸಲ ಅವ್ನು ನಾವು ತೆಗೆದುಕೊಂಡು ಅವ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ನು ಕೆಲಸ ಮಾಡೋಗೈತೆ ಅಂದಾಗ ಮಾತ್ರ ನಮ್ಗೆ ಸಾಧ್ಯ ಆಗತ್ತೆ. ಅವ್ ಟೀಕಾ ಮಾಡ್ತಾನಪ್ಪ ಅವ್ನ ಕೈ ನಾವು ಬಿಟ್ಟಿದ್ರೆ ಮತ್ತೆ ಜಾಸ್ತಿ ಆಯ್ಕೆಂತ ಹೋಗ್ತಾ ಇದ್ದಾರೆ. ಅವ್ರು ನಾವು ವಿಶ್ವಾಸಕ್ಕೆ ತಗೊಂಡು ಅವ್ರ ಕೂಡ ಸಂಪರ್ಕ ಮಾಡ್ಕೊಂಡು ಚೆನ್ನಾಗಿ ಹೋದ್ರೆ ಮುಂದೆ ಒಂದು ಒಳ್ಳೆ ದೃಷ್ಟಿ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಮತ್ತೊಂದು ವಿರೋಧಾಗಿ ಇದನ್ನ ಮಾಡ್ಕೊಂತ ಹೋಗ್ತಾರೆ. ಸರ್, ಈಗ ಈಗಿನ ಒಂದು ಯುವಕರು ಹೀಗೆ ನಾಳೆ ನಾಡ್ ಕಟ್ಟುವಂತ ಒಂದು ನಾಯಕರು, ಈಗ ಈಗಿನ ಒಂದು ಯುವಕರಿಗೆ ಅವ್ರಿಗೂ ಕೂಡ ರಾಜಕೀಯದಲ್ಲಿ ಬರಬೇಕು ಅನ್ನೋದು ಒಂದು ಆಸಕ್ತಿ ಇರ್ತದೆ. ಆದ್ರೆ ರಾಜಕೀಯದಲ್ಲಿ ಈಗ ದುಡ್ಡು ಬೇಕು, ಬಂಡವಾಳ ಬೇಕು, ಬಂಡವಾಳ ಇದ್ದವರು ಮಾತ್ರ ರಾಜಕೀಯ ಮಾಡ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ತದೆ. ಅಂತವ್ರಿಗೆ ತಾವು ಏನು ಒಂದು ಯುವಕರಿಗೆ ಏನು ಸಂದೇಶವನ್ನು ಕೊಡ್ತೀರಿ? ಅನಂತರ ಈಗ ಬರೇ ದುಡ್ಡ ಬೇಕು ಅಂತ ಏನ್ರಿ, ಒಳ್ಳೆ ಜನರ ಒಳ್ಳೆ ಒಂದು ಅಭಿಪ್ರಾಯ, ಜನರ ಒಂದು ಅಭಿಪ್ರಾಯ ಇತ್ತಪ್ಪ ಅಂದ್ರೆ ದುಡ್ಡುನು ನಡೆಯಂಗಿಲ್ಲ. ಜನರ ನಮ್ಮ ಒಂದು ಸಮಾಜದಿಂದ ಜನರ ಹೆಂಗ್ ಬರ್ಕೊಂಡವಿ ಆ ಜನರು ನೋಡ್ತಾರ. ದುಡ್ಡು 50% ದುಡ್ಡು 50%
ನಮ್ದು ವಿಶ್ವಾಸನೇ ಬೇಕು ಜನರ ಬಿಟ್ಟ ಅಂದಾಗ ಮಾತ್ರ ಸಾಧ್ಯ ಆಗ್ತದೆ. ಆ ಈಗೇನು ಕೆಲವೊಂದು ಹುಡುಗರು ಏನು ಮಾಡ್ತು ಸಡನ್ಲಿ ಬಂದು ಸಡನ್ಲಿ ಹೋಗ್ಬಿಡ್ತಾರ ಸಡನ್ಲಿ ಬಂದು ಆ ಜನಪ್ರತಿನಿಧಿ ಮಾಡಿದ ತಕ್ಷಣ ಬರೀ ದುಡ್ಡು ತಗೊಳಕ್ಕೆ ಪ್ರಯತ್ನ ಮಾಡೋದ್ರತ ಅದು ಮುಂದೆ ನಾವು ಜನರ ಬಿಟ್ಟ ಹೆಂಗೆ ವಿಶ್ವಾಸ ಇಡಬೇಕು ಏನು ಮಾಡಬೇಕು ಮಾಡಬೇಕು ಅನ್ನೋಂಥ ವಿಚಾರ ಇರೋದಿಲ್ಲ ಅವ್ರಿಗೆ ಬರೇ ತಗೊಳೋದು ಅವ್ರು ಸಡನ್ಲಿ ಬಂದು ಸಡನ್ಲಿ ಹೋಗ್ಬಿಡ್ತಾರೆ. ನಾನು ಬಹಳ ದಿನ ನೋಡಿದ್ದೀನಿ ಮತ್ತೆ ಒಂದು ಪೇಷನ್ಸ್ ಅನ್ನೋದು ಕೂಡ ಈಗಿನ ಯುವಕರಲ್ಲಿ ಕಾಣ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಪೇಷನ್ಸ್ ಇಲ್ಲದೆ ಈಗಿನ ಜನರಿಗೆ ಪೇಷನ್ಸ್ ಇಲ್ಲ ತಕ್ಷಣ ಕೋಪ ತಕ್ಷಣ ಇದು ಅವ್ರು ಬಹಳ ದಿವಸ ನಿಂತಿರಲಿಲ್ಲ ಅಂತಾರೆ. ಬಹಳ ಜನ ನೋಡಿದ್ರು ಬಹಳ ಜನ ನೋಡಿದ್ದೀನಿ. ಖಂಡಿತ ಸರ್. ಈಗ ನಿಮ್ಮ ಮುಂಬರುವಂತ ಚುನಾವಣೆ ವಿಚಾರವಾಗಿ ಈ ಹುರುಳಿಕೊಪ್ಪ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಚಾರವಾಗಿ ಇಲ್ಲಿಯ ಒಂದು ಕ್ಷೇತ್ರದ ಜನತೆಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಸಂದೇಶ ಅಥವಾ ಮನವಿಯನ್ನು ಕೊಡಲು ಬಯಸ್ತೀರಿ? ಇಲ್ಲ ಚುನಾವಣೆ ಮೀಸಲಾತಿ ಬಂದ್ರೆ ಎಸ್ ಟಿ ಮೀಸಲಾತಿ ಬಂದ್ರೆ ಅಪಕ್ಷ ನಮ್ಗೆ ಕೊಡ್ಬೋದು ಅಂತ ಒಂದು ನನಗೆ ಆಸೆ ಇದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಜನರುಗಳನ್ನು ವಿಶ್ವಾಸ ತಗೊಂಡು ಅವ್ರಿಗೇನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯದು ಏನಿದೆ ಇಲ್ಲಿ ಏನಿಗೆ ಆಗಿಲ್ಲ ಯಾ ನಮ್ಮ ಜನಾಂಗಕ್ಕೆ ಏನೈತಿ ಮತ್ತು ಬೇರೆ ಜನಾಂಗದ ಏನೈತಿ ಎಲ್ಲ ಸಮಾಜಗಳನ್ನ ಒಪ್ಪಿಸ್ಕೊಂಡು ಎಲ್ಲರಿಗೂ ಸರ್ವಾನುಮತದಿಂದ ನಾವು ಏನು ಮಾಡೋಕೆ ಬಿಡ್ಬೇಕು ಅನ್ನೋದಂದು ನಾವು ಅವ್ರಿಗೆ ಮಾಡ್ತೇನೆ ಅಂತ ಹೇಳ್ತೇನೆ. ಖಂಡಿತ ಸರ್. ಇಷ್ಟೊತ್ತಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾವು ನೋಡಿದ್ರೆ ವೀಕ್ಷಕರೇ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹುರುಳಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಸುಮಾರು 1990 ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಜನಪ್ರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಶಿವಪುತ್ರಪ್ಪ ಕಲ್ಕೋಟಿ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಇದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.